ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾಂದಾರಾವರ್ಕಾಡಿ ಅದು ಎರಡು ಮಕ್ಕಳಿದ್ದ ಸುಂದರ ಕುಟುಂಬ ಆಕೆ ಒಪ್ಳು ಮನಸು ಮಾಡಿದ್ರೆ ಫ್ಯಾಮಿಲಿ ಜೊತೆ ಸೊಗಸಾದ ಜೀವನವನ್ನ ನಡೆಸಬಹುದಿತ್ತು ಆದರೆ ಆಕೆಯ ಆ ಒಂದು ನಿರ್ಧಾರಕ್ಕೆ ಎಡಿ ಕುಟುಂಬವೇ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಿದೆ ಆಕೆಯ ಶೋಕಿ ಜೀವನದಿಂದ ಗಂಡನನ್ನೇ ಮರೆತು ಮೆರಿತಾ ಇದ್ಲು ಇಷ್ಟೇ ಆಗಿದ್ರೆ ನಾವು ಖಂಡಿತ ಈ ಸ್ಟೋರಿ ಹೇಳ್ತಾನೆ ಇರಲಿಲ್ಲ ಆದರೆ ಅಲ್ಲಿ ನಡೆದದ್ದೇ ಬೇರೆ ಆಕೆಯ ಆ ಒಂದು ನಿರ್ಧಾರಕ್ಕೆ ಎಡಿ ಊರಿಗೆ ಊರೇ ನೇರವ ಮೌನವಾಗಿದೆ ಉಡುಗೆ ಬೆಕ್ಕಿನ ನಡಿಗೆ ಅಲಲಲ ಏನ್ ಚಂದ ಏನ್ ಆನಂದ ಎದೆ ಜೀವನ ಆಕೆಗೆ ಅಚ್ಚುಮೆಚ್ಚು ನೋಡಿ ಆದರೆ ಅವಳ ಆ ಒಂದು ಸ್ವಾರ್ಥದ ಬದುಕಿಗೆ ಬಲಿಯಾಗಿದ್ದು ಮಾತ್ರ ಅಮಾಯಿಕ ಜೀವ ಹೌದು ಎರಡು ಮಕ್ಕಳಿದ್ದ ಸುಂದರ ಕುಟುಂಬ ಅದು ಊರಿನ ಪಂಚಾಯತಿ ಜವಾಬ್ದಾರಿ ಹೊತ್ತಿದ್ದ ಸಾಂಪ್ರದಾಯಿಕ ಕುಟುಂಬವದು ಮಕ್ಕಳ ಲಾಲನೆ ಪಾಲನೆಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಜೀವನ ನಡೆಸಬಹುದಾಗಿದ್ದ ಮಡತಿ ಮಾಡಿದ ಆ ಘನಂದಾರಿ ಕೆಲಸಕ್ಕೆ ಎಡೀ ಕುಟುಂಬವೇ ಕೈ ಚೆಲ್ಲಿ ಕೂತಿದೆ ಅವಳು ಫುಲ್ ಶೋಕಿವಾಲ ಹೊರಗಡೆ ಪಾರ್ಟಿ ಮನೆಯಲ್ಲಿ ಚಟಾಪಟಿ ಅವಳಿಗೆ ಊರು ಸುತ್ತಾಟದ ಚಟವಾದ್ರೆ ಗಂಡನಿಗೆ ಮನೆ ಮರ್ಯಾದೆ ಉಳಿಸೋ ಸಂಕಟ ಇಬ್ಬರೂ ವಿರುದ್ಧ ಪಥದಲ್ಲೇ ಸಂಸಾರ ಸಾಗಿಸ್ತಾ ಇದ್ರು ಆದರೆ ಈಗ ಸಂಸಾರದ ಈ ಆಟ ಕೊಲೆಯಲ್ಲಿ ಅಂತ್ಯವಾಗಿದೆ ಈ ಜೋಡಿ ಮಂಜುನಾಥ್ ಹಾಗೂ ನಿಖಿತಾ ಮೈಸೂರಿನ ಹೂಟಗಳ್ಳಿ ನಿವಾಸಿಗಳು ನಿಖಿತ ಮೈಸೂರಿನ ಬೋಗಾದಿ ನಿವಾಸಿ ಹತ್ತು ವರ್ಷಗಳ ಹಿಂದೆ ಇವರ ಮದುವೆಯಾಗಿತ್ತು ಎರಡು ಮುದ್ದಾದ ಮಕ್ಕಳಿದ್ದಾರೆ ಇಬ್ಬರು ಮದುವೆಯಾದ ಒಂದು ವರ್ಷ ಚೆನ್ನಾಗಿಯೇ ಇತ್ತು ಆದರೆ ಒಂದು ವರ್ಷದ ನಂತರ ಇಬ್ಬರ ನಡುವೆ ಬಿರುಕು ಶುರುವಾಯಿತು ಇದಕ್ಕೆ ಕಾರಣ ಆಗಿದ್ದೆ ನಿಖಿತ ಶೋಕಿ ಜೀವನ ಹೌದು ಮಂಜುನಾಥ್ ಅವರದ್ದು ಸಂಪ್ರದಾಯಸ್ಥ ಕುಟುಂಬ ತುಂಬಿದ ಕುಟುಂಬ ಊರ ಯಜಮಾನಿಗೆ ಜವಾಬ್ದಾರಿ ಹೊತ್ತಿದ್ದವರು ಆದರೆ ನಿಖಿತಾಗೆ ಇದ್ಯಾವುದು ಲೆಕ್ಕಕ್ಕೆ ಇರಲಿಲ್ಲ ಯಾವಾಗಲೂ ಮಾಡರ್ನ್ ಡ್ರೆಸ್ ಹಾಕೋದು ಲೇಟ್ ನೈಟ್ ಪಾರ್ಟಿ ಮಾಡೋದು ಹವ್ಯಾಸ ಇದರ ಜೊತೆಗೆ ಬೇರೆಯವರ ಜೊತೆ ಸಂಬಂಧ ಕೂಡ ಇಟ್ಟುಕೊಂಡಿದ್ಲಂತೆ ಈ ಚಿಳುವೆ ಆರು ವರ್ಷಗಳ ಹಿಂದೆ ನಿಖಿತ ಯಾರದ ಜೊತೆ ರಾಯಚೂರಿಗೆ ಓಡಿ ಹೋಗಿದ್ದಳಂತೆ ಎಂಬುದು ಮೃತ ಮಂಜುನಾಥ್ ಅತ್ತಿಗೆ ಸರಸ್ವತಿಯವರ ಮಾತು ಕೂಡ ಕೊನೆಗೆ ಆಕೆಯನ್ನು ಹುಡುಕಿ ಕರೆದುಕೊಂಡು ಬಂದು ರಾಜಿ ಪಂಚಾಯಿತಿ ಮಾಡಿ ಸಂಸಾರ ಸರಿ ಮಾಡಲಾಗಿತ್ತಂತೆ ವಾಪಸ್ಸು ಬಂದ ಮೇಲೂ ನಿಖಿತ ಮಾತ್ರ ಬದಲಾಗಿರಲಿಲ್ವಂತೆ ಅದೇ ಕೊರಗಲ್ಲಿ ಮಂಜುನಾಥ್ ತಂದೆ ತಾಯಿ ಅನಾರೋಗ್ಯಕ್ಕೆ ತುತ್ತಾಗಿ ಹಾಸಿಗೆ ಹಿಡಿದು ಸಾವನ್ನಪ್ಪಿದ್ದರೆಂದು ಊರವರು ಹೇಳೋದು ಇಷ್ಟಾಗಿದ್ದರೂ ಗಂಡ ಮಾತ್ರ ಹೆಂಡತಿ ಇಂದಲ್ಲ ನಾಳೆ ಸರಿ ಹೋಗ್ತಾಳೆ ಎಂದು ಕಾದು ಕುಳಿತಿದ್ದ ಆದರೆ ಆಕೆ ಮಾತ್ರ ಗಂಡನನ್ನೇ ಪರಲೋಕಕ್ಕೆ ಕಳುಹಿಸೋ ಯೋಚನೆಯಲ್ಲಿದ್ದಳು ತನ್ನ ಲೈಫ್ ಸ್ಟೈಲ್ಗೆ ಗಂಡನೇ ವಿಲನ್ ಎಂದು ಭಾವಿಸಿ ಆಕೆಯ ಆಟ ಶುರು ಮಾಡಿದ್ಲು ಅದು ಮಂಗಳವಾರ ತಡರಾತ್ರಿ ಮಂಜುನಾಥ ಸಹೋದರಿಯರಿಗೆ ಕರೆ ಮಾಡಿದ ನಿಖಿತಾ ನಿಮ್ಮ ತಮ್ಮ ಜ್ಞಾನ ತಪ್ಪಿ ನಿಮ್ಮ ತಮ್ಮ ಜ್ಞಾನ ತಪ್ಪಿದ್ದಾರೆ ಅಂತ ಹೇಳ್ತಾಳೆ ಸೋದರನಿಗೆ ಏನಾಗಿದೆ ಎಂದು ಸೋದರಿಯರು ಬರುವಷ್ಟರಲ್ಲೇ ಮಂಜುನಾಥ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅದಾಗಲೇ ಮನೆಯವರಿಗೆ ಆಕೆಯ ಆಟ ಗೊತ್ತಾಗಿ ಬಿಡುತ್ತೆ ಅವಳೇ ಕೊಲೆ ಮಾಡಿದ್ದಾಳೆ ಎಂದು ಅವರು ಆರೋಪವನ್ನ ಕೂಡ ಮಾಡುತ್ತಾರೆ ಮಂಜುನಾಥ್ ಮಾತ್ರವಲ್ಲ ಅವರ ತಂದೆ ತಾಯಿಯನ್ನು ನಿಖಿತಾಳೆ ಕೊಲೆ ಮಾಡಿದ್ದಾಳೆ ಎನ್ನುವುದು ಮಂಜುನಾಥ್ ಮನೆಯವರ ಮತ್ತೊಂದು ಆರೋಪ ಸದ್ಯ ಈ ಐನಾತಿ ನಿಖಿತಾಳನ್ನು ವಿಜಯನಗರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಅದೇನೇ ಇರಲಿ ಆಕೆಯ ಶೋಕಿ ಜೀವನವೇ ಮುಖ್ಯ ಆಗಿದ್ದಲ್ಲಿ ಸ್ವತಂತ್ರ ಜೀವನ ನಡೆಸಬಹುದಿತ್ತು ಆದರೆ ಕಟ್ಟಿಕೊಂಡ ಗಂಡನನ್ನೇ ಕೊಲೆ ಮಾಡೋದು ಇದೆಂಥ ಪರಿಹಾರ ಎವಳಿಗೆ ಗಂಡ ಬೇಡವಾಗಿತ್ತು ನಿಜ ಆದರೆ ಆ ಮುಕ್ತ ಮಕ್ಕಳ ಪಾಲಿನ ಪ್ರೀತಿಯ ತಂದೆಯನ್ನ ದೂರ ಮಾಡಿದ್ದೇಕೆ ಇದು ಎಂಥ ಬದುಕು ಒಟ್ಟಾರೆ ಮಾಡರ್ನ್ ಜಗತ್ತಿಗೆ ಮಾರು ಹೋಗುವ ಮುನ್ನ ಒಮ್ಮೆ ಯೋಚಿಸಿ ಜೀವಕ್ಕಿಂತ ಶೋಕಿ ಜೀವನವೇನು ದೊಡ್ಡದಲ್ಲ ಬಾಂಧವ್ಯಕ್ಕಿಂತ ಬೇಕಾಬಿಟ್ಟಿ ಜೀವನ ಹೇರಿದಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ